Hello friends, welcome to Smile Talk Paramedical Channel. Friends, Diploma Pharmacy Board ವತಿಯಿಂದ ಒಂದು ಕೌನ್ಸಿಲಿಂಗ್ ಡೇಟಲ್ಲಿ ಅಪ್ಡೇಟನ್ನು ಮಾಡಲಾಗಿದೆ. ಸೊ ಅದರಲ್ಲಿ ಒಂದಿಷ್ಟು ರೀಸ್ಕೆಡ್ಯೂಲನ್ನು ಮಾಡಲಾಗಿದೆ, ಕೌನ್ಸಿಲಿಂಗ್ ರೀಸ್ಕೆಡ್ಯೂಲ್ ಅಂತಂದರೆ. ಸೊ ಈಗಾಗಲೇ ಒಂದು ಡೇಟನ್ನು ಕೊಡಲಾಗಿತ್ತು ನಿಮಗೆ, ಸೊ ಅದರಲ್ಲಿ ಒಂದು ಡೇಟ್ಗಳನ್ನು ಬದಲಾವಣೆ ಮಾಡಲಾಗಿದೆ. ಸೊ ಅದರ ಬಗ್ಗೆ ಇರುವಂತಹ ಒಂದು ವಿಡಿಯೋದು. ಸೊ ನೋಡಿ, ಇದರಲ್ಲಿ ನಿಮಗೆ ಹಿಂದಿನ ಒಂದು ಅಪ್ಡೇಟ್ಲಿ ಏನಾಗಿತ್ತು ಅಂತಂದರೆ, 4, 5, 6, 7, 8 ಮತ್ತು 10 ತಾರೀಕಿಗೆ ನಿಮಗೆ ಕೌನ್ಸಿಲಿಂಗ್ ಇತ್ತು. ಬಟ್ 8 ತಾರೀಕು ಮತ್ತು 10 ತಾರೀಕು ಇವೆರಡನ್ನೂ ರೀಸ್ಕೆಡ್ಯೂಲ್ ಮಾಡಲಾಗಿದೆ, ಅಂದರೆ ಬದಲಾವಣೆ ಮಾಡಲಾಗಿದೆ. ಅವರು ಡೀಟೇಲ್ಸಾಗಿ ಕೊಟ್ಟಿದ್ದಾರೆ, ಇಲ್ಲಿ ಗೌರ್ಮೆಂಟ್ ಆರ್ಡರ್ ನಂಬರನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ 8 ತಾರೀಕಿಗೆ ಇರಬೇಕಾದಂತಹ ಕೌನ್ಸಿಲಿಂಗನ್ನು 10 ತಾರೀಕಿಗೆ ಇಟ್ಟಿದ್ದಾರೆ. ಆಮೇಲೆ 10 ತಾರೀಕಿಗೆ ಇರುವಂತಹ ಒಂದು ಕೌನ್ಸಿಲಿಂಗ್ ಡೇಟನ್ನು 11 ತಾರೀಕಿಗೆ ರೀಸ್ಕೆಡ್ಯೂಲ್ ಮಾಡಲಾಗಿದೆ. ಅಂದರೆ 9 ತಾರೀಕಿಗೆ ಯಾವುದೇ ಥರಂತ ಏನಿರೋದಿಲ್ಲ, ಕೌನ್ಸಿಲಿಂಗ್ ಇರೋದಿಲ್ಲ. ಬಟ್ 10, 11 ಅಂದರೆ 8, 10 ಇದ್ದದ್ದನ್ನು 10, 11 ಅಂದರೆ ಒಂದು ಡೇಟ್ ಎಕ್ಸ್ಟೆನ್ಷನ್ ಮಾಡಲಾಗಿದೆ ಇದರಲ್ಲಿ. ಸೊ ಇದನ್ನು ಒಂದು ಡೇಟ್ ಮತ್ತು ಅವ್ರಿಗೆ ರ್ಯಾಂಕಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಆ ಡೇಟನ್ನು ಮತ್ತು ರ್ಯಾಂಕನ್ನು ನೋಡಿಕೊಂಡು ಸೊ ನೀವು ಕೌನ್ಸಿಲಿಂಗಿಗೆ ಹೋಗಬೇಕಾಗುತ್ತೆ, ಬೆಂಗಳೂರಿಗೇ ಹೋಗಬೇಕಾಗುತ್ತೆ. ಅವರು ಮೊದಲೇ ಕೊಟ್ಟಿರುವಂಥ ಅಡ್ರೆಸ್ಸಿಗೆ ನೀವು ಕೌನ್ಸಿಲಿಂಗೇ ಅಟೆಂಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇದನ್ನು ನೀವು ಯಾಕಂತಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಕೌನ್ಸಿಲಿಂಗ್ ಸಲುವಾಗಿ ಏನು ಮಾಡಿದಂದರೆ ಬುಕ್ಕಿಂಗನ್ನು ಕೂಡ ಮಾಡಿರ್ತಾರೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಅಡ್ವಾನ್ಸ್ ಆಗಿ ಸೊ ಈ ಒಂದು ರೀಸ್ಕೆಡ್ಯೂಲ್ ಕೌನ್ಸಿಲಿಂಗ್ ಡೇಟನ್ನು ಅಪ್ಡೇಟ್ ಆಫೀಷಿಯಲ್ ವೆಬ್ಸೈಟಲ್ಲಿ ಕೂಡ ಮಾಡಲಾಗಿದೆ. ನೀವು ಕೂಡ ಆಫೀಷಿಯಲ್ ವೆಬ್ಸೈಟಿಗೆ ಹೋಗಿ ನೋಡಿ ನಿಮ್ಮ ರ್ಯಾಂಕ್ ನಂಬರ್ ಎಲ್ಲಿಗೆ ಬರುತ್ತೆ, ಯಾವ ಡೇಟಿಗೆ ನಿಮ್ಮ ರ್ಯಾಂಕ್ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನೀವು ಕೌನ್ಸಿಲಿಂಗಿಗೆ ಹೋಗಬೇಕು. ಮತ್ತೇನಾದರೂ ಇದರಲ್ಲಿ ಕೋವಿಡ್ ಸಲುವಾಗಿ ಬದಲಾವಣೆ ಆಗಿದ್ದಲ್ಲಿ ಅಪ್ಡೇಟ್ ಕೂಡ ಮಾಡಲಾಗುತ್ತೆ. ಥ್ಯಾಂಕ್ ಯು.